ನಾಗರ ಹಾವನ್ನ ನೀವು ಎಲ್ಲೆಲ್ಲಿ ನೋಡೋಕ್ ಸಾಧ್ಯ? ಕಾಡಲ್ಲಿ, ತೋಟದಲ್ಲಿ, ಗದ್ದೆಯಲ್ಲಿ, ಹೊಲದಲ್ಲಿ, ನೀರಿನಲ್ಲಿ, ಹೀಗೆ ಅನೇಕ ಕಡೆ ನೋಡಬಹುದು. ನಾವೆಲ್ಲ ಓಡಾಟ ಮಾಡೋ ಸ್ಥಳಗಳಿಗೆ ನಾಗರ ಹಾವು ಬರೋದೇ ತೀರಾ ಕಡಿಮೆ. ಅದರಲ್ಲೂ ನಮ್ಮ ಮನೆಗಳಿಗಂತೂ ನಾಗರ ಹಾವು ಎಂಟ್ರಿ ಕೊಡೋದೇ ತೀರಾ ಅಪರೂಪ. ಹೇಗೋ ಆಕಸ್ಮಿಕವಾಗಿ ಮನೆಗೆ ಬಂತು ಅಂತಾನೆ ಇಟ್ಕೊಳ್ಳಿ, ಯಾರಿಗೂ ಕಾಣಿಸದ ಹಾಗೆ ಮನೆಯ ಯಾವುದೋ ಮೂಲೆಯಲ್ಲಿ ಹಾವು ಅವಿತುಕೊಳ್ಳಬಹುದು. ಆದ್ರೆ ನಿಮ್ಮನ್ನ ನಿಬ್ಬೇರಾಗಿಸೋ ರೀತಿಯಲ್ಲಿ ಅಡಿಗೆ ಮನೆಯ ಸೆಲ್ಫ್ಗೆ ಹೊಕ್ಕಿಕೊಂಡು ನೀವು ಅಡಿಗೆ ಮಾಡುವಾಗ ಬುಸುಗುಟ್ಟಿದ್ರೆ ಹೇಗಾಗ್ಬೇಡ? ಖಂಡಿತ ನಿಮ್ಮ ಮೀಟರ್ ಆಫ್ ಆಗೇ ಆಗತ್ತಲ್ವಾ? ಎಸ್, ಇಲ್ಲಿ ಆಗಿರೋದು ಹಾಗೆಯೇ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೃಷ್ಣಾಪುರದ ಮನೆಗೆ ನಾಗನ ಎಂಟ್ರಿ ಆಗಿದೆ. ಸುಶೀಲಮ್ಮ ಎಂಬುವರ ಮನೆಗೆ ಎಂಟ್ರಿಯಾದ ನಾಗ ತಾನು ಮಲಗಲು ಬೆಸ್ಟ್ ಪ್ಲೇಸ್ ಅಂತ ಅಡಿಗೆ ಮನೆಯ ಸೆಲ್ಫ್ ಅನ್ನೇ ಆಯ್ಕೆ ಮಾಡಿಕೊಂಡಿದ್ದಾನೆ. ಬೆಳಿಗ್ಗೆ ಎದ್ದು ಅಡಿಗೆ ಮಾಡಲು ರೆಡಿಯಾಗುತ್ತಿದ್ದಾಗ ಬುಸ್ ಬುಸ್ ಶಬ್ದ ಬಂದಿದ್ದನ್ನ ಕಂಡು ಎದ್ನೋ ಬಿದ್ನೋ ಅಂತ ಸುಶೀಲಮ್ಮ ಅಡಿಗೆ ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ಕೊನೆಗೆ ಸಮಾಜ ಸೇವಕ ಬಣಕಲ್ ಆರಿಫ್ ಬಂದು ಬುಸುಗುಟ್ಟುತ್ತಿದ್ದ ನಾಗರಾಜನನ್ನ ಮೆಲ್ಲಗೆ ಸಮಾಧಾನ ಪಡಿಸಿ ಗಬಕ್ಕನೆ ಕ್ಯಾಚ್ ಹಾಕಿ ಕಾಡಿಗೆ ಬಿಟ್ಟಿದ್ದಾರೆ. ಆ ಬಳಿಕವಷ್ಟೇ ಆಫ್ ಆಗಿದ್ದ ಎಲ್ಲರ ಮೀಟರ್ ಆನ್ ಆಗಿ ಸಹಜ ಸ್ಥಿತಿಗೆ ಬಂತಂತೆ. ಹೇಗಿತ್ತು ಆ ರೋಚಕ ದೃಶ್ಯ ಅಂತೀರಾ? ಇಲ್ಲಿದೆ ನೋಡಿ. ಇದೇನು ಕಾಯಿ ಏನಕ್ಕೆ? ಅದೇ ಹೌದಾ? ಅದಂದ್ರೆ ಮಲಗುತ್ತಾ ಹಿಂಗೆ? ಓಕೆ ಓಕೆ. ಅದು ಬುಸ್ ಕೊಡ್ತಿರೋದ ಮತ್ತೆ? ಶಬ್ದ ನೋಡಿ ಹೆಂಗಿದೆ ಸಿಟ್ಟು. ಹೋಟೆಲ್ ಹೆಚ್ಚು ಸೌಂಡ್ ಬರ್ತಿದೆ ಸಿಟ್ಟು. ಅದಕ್ಕೆ ಹೊಡೆದಿದ್ದೆ ಕಣ್ರೆ, ದಪ್ಪನ ಉದ್ದ ಇದೆಯಲ್ರಿ ಅದು. ಮತ್ತೆ ಇದಂತ ಇದು ಅಂತ ಸ್ವಲ್ಪ ಇದು ನಾಗರ ಅಂತ ಗೋಧಿ 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 ಸಿಟ್ಟು ಬರ್ತಿದೆ, ಭಾರಿ ಸಿಟ್ಟು ಬರ್ತಿದೆ. ಅದಕ್ಕೆ ಯಾಕೆ ಹೊಡ್ತೀರಿ ಹೊಚ್ಚ ಮತ್ತೆ? ಇವ ಮಾಡ ನನಗೆ ಮೊದ್ಲೇ ಭಯ. ಒಂದು ನಿಮಿಷ ಕಟ್ ಕಟ್ ಮಾಡಿ ಮತ್ತೆ ಮಾಡಿ. ಪುಷ್ಪಕರ್ ಪುಷ್ಪಕರ್ ಮನೆ ಹತ್ರ ಒಂದು ಆವಿದೆ ಅಂತ ಬಂದಿದ್ದೀನಿ ನೋಡೋಣ. ಭಾರಿ ಒಂದು ಹುಡುಕಿದೆ, ಸಿಗ್ಲಿಲ್ಲ. ಈಗ ಒಂದ್ ಕಡೆ ಮಲಗಿದೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಕೃಷ್ಣಾಪುರದಲ್ಲಿ ಚೋರಿ ಕಡೆ ಬನ್ನಿ, ಕೃಷ್ಣಾಪುರದಲ್ಲಿ ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲೆಲ್ಲ ಇಲ್ಲೆಲ್ಲ ನುಗ್ಗಿತ್ತು, ಇಲ್ಲೆಲ್ಲೂ ಕಾಣ್ಲಿಲ್ಲ. ಈಗಾಗಲೇ ಮತ್ತೆ ನಾನು ಮೇಲೆ ಮೇಲೆ ನೋಡ್ತೀನಿ, ಇದ್ರ ಹತ್ರ ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಮಾಡ್ತಿದ್ದೀನಿ, ಮಾತಾಡ್ತೀರಾ? ಮಾತಾಡಿ. ಗುಟ್ಟು ಗಿಟ್ಟಿರ ಮತ್ತೆ ಮಿಸ್ ಆಗಿ ಸ್ಟಾರ್ಟ್. ಈಗ ಕೃಷ್ಣಾಪುರದ ಸುಶೀಲ ಅವ್ರ ಮನೆ, ಸುಶೀಲ ಅವ್ರ ಮನೆ ಒಳಗೆ ಅಡಿಗೆ ರೂಮ್ ಅಲ್ಲಿ ನೋಡಿ ಹೆಂಗಸರೆಲ್ಲ ಕೈ ಹಾಕ್ತಾರೆ ನೋಡಿ. ಅಯ್ಯೋ ಡಬ್ದಲ್ಲಿ ಕೈ ಹಾಕ್ತಾರೆ, ಎಲ್ಲ ಕಡೆಗೆ ಹಾಕ್ತಾರೆ ನೋಡಿ. ಇದೆಲ್ಲ ಕೈ ಹಾಕ್ತಾರೆ ನೋಡಿ, ಇಲ್ಲಿ ಆ ಜಾಗದಲ್ಲಿ ಇದೆ, ಈ ಜಾಗದಲ್ಲಿ ಇದೆ. ನಾ ಇಲ್ಲಿ ಇಡ್ಲ ಇದು ನೋಡಿ. ಈಗ
ಎಲ್ಲಾದ್ರೂ ನೀವು ಕೈ ಹಾಕಿದ್ರೆ ನೀವು ನೋಟಿಂಗ್ ಮಾಡಿ ನೋಡಿ ಇಂತ ಒಂದು ಇದರಲ್ಲಿ ಲೇಡೀಸ್ ಅವರು ಒಂದು ಕೈ ಹಾಕಿದ್ರೆ ಏನಾಗ್ಬಹುದು ಅಂತ ನೋಡಿದ ನೀವು ಹೋಗ್ತಾಳೆ ಹೋಗ್ತೀರಿ ರಾಜ್ಯದಾದ್ಯಂತ ಪ್ರಸಾರವಾಗುತ್ತಿರುವ ಪಬ್ಲಿಕ್ ಇಂಪ್ಯಾಕ್ಟ್ ಟಿವಿಯನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕುಳಿತಲ್ಲೇ ಎಲ್ಲ ಅಪ್ಡೇಟ್ ಪಡೆಯಿರಿ. ಹಾಗೆ ಪಬ್ಲಿಕ್ ಇಂಪ್ಯಾಕ್ಟ್ ಪೇಜನ್ನು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ಜೊತೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನೈಜ ಸತ್ವಭರಿತ ಸತ್ಯ ಸುದ್ದಿಗಳನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಓದಿರಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.